ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ಮಹೇಶ್ ಜೋಶಿಯವರು ಗಂಗಾವತಿಯ ಕಲ್ಮಠಕ್ಕೆ ಭೇಟಿ ನೀಡಿ ಕೊಟ್ಟೂರು ಶ್ರೀಗಳೊಂದಿಗೆ ಔಪಚಾರಿಕ ಮಾತುಕತೆ ನಡೆಸಿದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ಬೆಂಗಳೂರು ದೂರದರ್ಶನದ ನಿವೃತ್ತ ಮಹಾನಿರ್ದೇಶಕ ಡಾಕ್ಟರ್ ಮಹೇಶ್ ಜೋಶಿಯವರು ರಾಜ್ಯದಾದ್ಯಂತ ಪ್ರವಾಸ ನಡೆಸಿರುವ ನಡುವೆಯೇ ಗಂಗಾವತಿಯ ಕಲ್ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಕೊಟ್ಟೂರು ಶ್ರೀಗಳೊಂದಿಗೆ ಔಪಚಾರಿಕ ಮಾತುಕತೆ ನಡೆಸಿದರು. ಈ ವೇಳೆ ಡಾಕ್ಟರ್ ಕೊಟ್ಟೂರು ಶ್ರೀಗಳು ಮಾತನಾಡಿ, ಮಹೇಶ್ ಜೋಶಿಯವರು ಕನ್ನಡಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದು ಚುನಾವಣೆಯಲ್ಲಿ ಅವರು ಆರಿಸಿ ಬಂದು ರಾಜ್ಯಾಧ್ಯಕ್ಷರಾಗಲಿ ಎಂದು ಆಶಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ನಮ್ಮ ನಿಂಗೋಜಿಯವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಿಂತುಕೊಡುತ್ತಿದ್ದಾರೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೇನೆ. ನಿಜವಾಗಿ ನಮ್ಮ ಕನ್ನಡ ಭಾಷೆ ಕನ್ನಡ ಉಳಿವಿನ ಪ್ರಶ್ನೆ ಇದೆ. ಇಂಥ ಸಂದರ್ಭದಲ್ಲಿ ಜೋಶಿಯವರು ತಮ್ಮ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ಈ ಕನ್ನಡ ಭಾಷೆಯ ಕನ್ನಡ ನುಡಿಯ ಕನ್ನಡ ಒಂದು ಸಮಸ್ಯೆಯ ಎಲ್ಲ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಎಂಬ ವಿಶ್ವಾಸ ನನಗಿದೆ. ಅವರು ಆರಿಸಿ ಬರಲಿ ಎಂಬ ಭಗವಂತ ಜನಗೋಸ್ತಾತ ಕೊಟ್ಟೂರೇಶ್ವರ ಬಸವೇಶ್ವರ ಇವರಿಗೆ ನಿಂಗೋಜಿಯವರಿಗೂ ಮಹೇಶ್ ಜೋಶಿಯವರಿಗೆ ಆಶೀರ್ವಿಸಲು ಅಂತ ಹೇಳಿ ನಾನು ದೇವರಲ್ಲಿ. ಡಾಕ್ಟರ್ ಮಹೇಶ ಜೋಶಿ ಅವರು ಮಾತನಾಡಿ, ಮಾತೃಭಾಷೆಯ ಅಭಿಮಾನದಿಂದಾಗಿ ಪರಿಷತ್ನ ಸೇವಾ ಹಂಬಲ ಮೂಡಿದ್ದು ಚುನಾವಣೆಗೆ ಇಳಿದಿರುವೆ. ಆರಿಸಿ ಬಂದಲ್ಲಿ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿಸುವ ಗುರಿ ಹೊಂದಿರುವೆ ಎಂದರು. ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಲ್ಲದೆ ಸೇವಾಕಾಂಕ್ಷಿಯಾಗಿ ನಾನು ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ದೂರದರ್ಶನವನ್ನು ಹೇಗೆ ಸಮೀಪ ದರ್ಶನವನ್ನಾಗಿ ಮಾಡಿದೆ ಅದೇ ಥರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತಕ್ಕಂತಹ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿನೊಂದಿಗೆ ನಾನು ನಿಂತಿದ್ದೀನಿ. ಆಡಳಿತದಲ್ಲಿದ್ದು ಅಧಿಕಾರದಲ್ಲಿದ್ದು ನಿವೃತ್ತಿಯಾದ ಮೇಲೆ ಹಿಂಬಾಲದಿಂದ ಮತ್ತೆ ಅಧಿಕಾರವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಖಂಡಿತ ಬಂದಿಲ್ಲ. ಇದು ನನಗೆ ಪುನರ್ವಸತಿಯಲ್ಲ. ತಾಯಿ ಭಾಷೆ ಮಾತೃಭಾಷೆ ಮಾತೃಭಾಷೆಯ ಬಗ್ಗೆ ಇರ್ತಕ್ಕಂತಹ ಪ್ರೀತಿಯಿಂದ ಗೌರವದಿಂದ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ನಿಲುವಿನಿಂದ ಬಂದು ನಿಂತಿದ್ದೀನಿ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗಾಗಲೇ ನಾನು ನನ್ನ ಪ್ರಣಾಳಿಕೆಯಲ್ಲಿ 16 ಅಂಶಗಳನ್ನು ಹೇಳಿದ್ದೀನಿ. ಕನ್ನಡದ ಶಾಲೆಗಳು ಮುಚ್ಚದೇ ಇರುವಾಗ ಕನ್ನಡದ ಶಾಲೆಗಳು ಮುಚ್ಚಿರ್ತಕ್ಕಂಥದ್ದು ಮತ್ತೆ ಪ್ರಾರಂಭ ಆಗ್ತಕ್ಕಂಥದ್ದು ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತಕ್ಕಂಥದ್ದು ಕನ್ನಡಿಗರಿಗೆ ಕೆಲಸ ಇಲ್ಲಿ ಸಿಗಬೇಕು ಅಂತಕ್ಕಂಥದ್ರಲ್ಲಿ ಯಾವುದೇ ಹಿಂಜರಿತ ಇಲ್ಲದೆ ಕನ್ನಡಿಗರ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಿಗರದೇ ಸಾರ್ವಭೌಮ ಅನ್ನುವಂಥ ನಿಲುವು ಇದರ ಜೊತೆಗೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯುವಕರಿಗೆ ಯುವತಿಯರಿಗೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಹಳ್ಳಿ ಹಳ್ಳಿಗಳಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ಅದೇ ಥರ ತಾಲೂಕು ಮಟ್ಟದಿಂದ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಕನ್ನಡ ಭವನವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮುಖಾಂತರವಾಗಿ ಹೊಸ ಹೊಸ ಯೋಜನೆಗಳಿಂದ ಹೊಸ ಮನ್ವಂತರನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಿತ ನನಗೆ ಹಾಗೆ ನಿಂಗೋಜಿಯವರಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮತವನ್ನು ಹಾಕಿ ಅಧಿಕ ದಾಖಲೆಯಿಂದ ಅಧಿಕ ಅಂತರದಿಂದ ದಾಖಲೆ ಅಂತರದಿಂದ ಗೆಲ್ಲಿಸಿ ಅಂತ ಬಹಳ ವಿನಯದಿಂದ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ವೀರಣ್ಣ ನಿಂಗೋಜಿ ಅವರು ಮಾತನಾಡಿ, ತಾವು ಈ ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದು ಜನತೆ ಮತ್ತೆ ಆರಿಸುವ ವಿಶ್ವಾಸವಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ನಾನು ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. 2012-15 ಕಾಲಾವಧಿಯಲ್ಲಿ ನಾನು ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಅದು ಹೋಬಳಿ ಮತ್ತು ಹಳ್ಳಿಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಆ ಒಂದು ಪ್ರಯತ್ನ ಮಾಡಿರುವ ಹಿನ್ನೆಲೆಯಲ್ಲಿ ಈ ಬಾರಿ ನನ್ನನ್ನು ಕೊಪ್ಪಳ ಜಿಲ್ಲೆಯ ಸಾಹಿತಿಗಳು ಎಲ್ಲ ಕೊಪ್ಪಳ ಜಿಲ್ಲೆ ಆಯೋಜಿತ ಸದಸ್ಯರು ಇದೊಂದು ಬಾರಿ ನಾವು ಚುನಾವಣೆ ಸ್ಪರ್ಧಿಸಬೇಕು ಅನ್ನೋ ಆಸೆಯ ಮೇರೆಗೆ ನನಗೆ ಮತ್ತೊಮ್ಮೆ ಚುನಾವಣೆ ಸ್ಪರ್ಧಿಸಿದ್ದೇನೆ. ಇದು ನನ್ನ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿದಂತೆ ಕೊನೆಯ ಚುನಾವಣೆ. ದಯವಿಟ್ಟು ನನಗೆ ಕನ್ನಡ ಸೇವೆ ಕನ್ನಡ ನಾಡುನುಡಿ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಕಲ್ಪಿಸಿಕೊಡಬೇಕು. ಅದರ ಜೊತೆಗೆ ನನ್ನನ್ನು ಆಶೀರ್ವದಿಸಿದಂತೆ ನನ್ನ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ಆಯೋಜಿತ ಸದಸ್ಯರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂಥ ಮಹೇಶ್ ಜೋಶಿಯವರನ್ನು ಆರಿಸಿದ್ದಲ್ಲಿ ನಾವಿಬ್ಬರೂ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಮೇ 9 ತಾರೀಕಿಗೆ ಜರುಗುವ ಅಧ್ಯಕ್ಷರ ಚುನಾವಣೆ
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚುನಾವಣೆಗೆ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿ ಅವರು ಅಭ್ಯರ್ಥಿ ಆಗಿದ್ದಾರೆ. ಅವರನ್ನು ಬೆಂಬಲಿಸಿ ಅವರ ಜೊತೆ ನಾನು ಹೋಗ್ತಾ ಇದ್ದೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ಅವರಿಗೆ ರಾಜಕೀಯ ಸೋಂಕಿಲ್ಲ, ಜಾತೀಯತೆಯ ಸೋಂಕಿಲ್ಲ, ಪ್ರಾದೇಶಿಕತೆಯ ಸೋಂಕಿಲ್ಲ. ಇವುಗಳ ಜೊತೆಗೆ ನಾಯಕನಲ್ಲಿ ಇರಬೇಕಾದಂಥ ಸದ್ಗುಣಗಳು ಕೆಲವನ್ನು ನಾನು ಕಂಡಿದ್ದೀನಿ. ಅವರಿಗೆ ನಡೆನಡೆಯಲ್ಲಿ ಒಂದಾಗಿರೋದು ದುಶ್ಚಟ ದುರ್ವ್ಯಸನಗಳು ಇಲ್ಲದೇ ಇರೋದು, ಪ್ರಾಮಾಣಿಕತನ, ಪ್ರಬುದ್ಧತೆ, ಪ್ರಜ್ಞಾವಂತಿಕೆ, ಪಾರದರ್ಶಕತೆ ಹೊಂದಿರೋದು, ಅಚಲವಾದ ಆತ್ಮವಿಶ್ವಾಸ, ಸಾಹಸಿ ಪ್ರವೃತ್ತಿ, ಕನ್ನಡದ ಬಗ್ಗೆ ಅತೀವವಾದ ಪ್ರೀತಿ, ಅಭಿಮಾನ, ಭಕ್ತಿ, ಇವೆಲ್ಲ ಸದ್ಗುಣಗಳ ಜೊತೆಗೆ ಉನ್ನತವಾದ ನೈತಿಕ ಮಟ್ಟ ಆಗಿರೋದನ್ನು ನಾನು ಕಂಡಿದ್ದೀನಿ. ಹಾಗಾಗಿ ಅವರು ಆಯ್ಕೆ ಆದರೆ ಸಾಹಿತ್ಯ ಪರಿಷತ್ತಿನಲ್ಲಿ ಏನು ನ್ಯೂನತೆಗಳು ಇದ್ದಾವೆ ಅಂತ ಬಹುಜನರ ಅಭಿಪ್ರಾಯ ಇದೆಯಲ್ಲ, ಮಾಡಲೇಬೇಕಾಗಿದ್ದು ಯಾವುದನ್ನು ಮಾಡಿಲ್ಲ ಅನ್ನೋ ಭಾವನೆ ಇದೆ, ಮಾಡುವ ಅವಶ್ಯಕತೆ ಇಲ್ಲದನ್ನು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಇದೆ, ಅವೆಲ್ಲವುಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಅವರಿಗಿದೆ, ಅನುಭವ ಇದೆ, ಆಡಳಿತದ ಅನುಭವ ಇದೆ, ಸಾಹಿತ್ಯದ ಅನುಭವ ಇದೆ, ಸಂಸ್ಕೃತಿ ಅನುಭವ ಇದೆ. ಹೀಗಾಗಿ ಈಗೆಲ್ಲ ಕಾರಣಗಳಿಗಾಗಿ ನಾನು ಅವರನ್ನು ಬೆಂಬಲಿಸ್ತಾ ಇದ್ದೀನಿ. ಆದ್ದರಿಂದ ಈ ಎಲ್ಲ ಮತದಾರರು ರಾಷ್ಟ್ರ ರಾಜ್ಯಾದ್ಯಂತ ಅವರನ್ನು ಬೆಂಬಲಿಸಬೇಕು, ಮತ ನೀಡಬೇಕು, ಹೆಚ್ಚು ಅಂತರದಿಂದ ಅವರನ್ನು ಆಯ್ಕೆ ಮಾಡಬೇಕಂತೇಳಿ ನಾನು ಅವರ ಪರವಾಗಿ ಎಲ್ಲ ಸಾಹಿತ್ಯಾಭಿಮಾನಿ ಮತದಾರರಲ್ಲಿ ಅಭಿನಂದಿಸ್ತೇನೆ.